ಪೊಲೀಸ್ ಸಿಬ್ಬಂದಿ ನೇಮಕಾತಿ ಕುರಿತಂತೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಹೇಳ್ತೀನಿ ಕೇಳಿ. ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಕಳೆದ ಕ್ಯಾಬಿನೆಟ್ಟಲ್ಲಿ, ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಅದಕ್ಕೆ ಈಗ ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನು ಲಿಸ್ಟ್ ಮಾಡಿದ್ದೀವಿ. ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ, ಯಾವ್ಯಾವ ಇದರಲ್ಲಿ ಆ್ಯಕ್ಷನ್ ತೊಗೊಂಡಿದ್ದೀವಿ, ತೊಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು, ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ನಿಮ್ಮ ಸರ್ಕಾರಕ್ಕೆ ಸ್ವಲ್ಪ ಸಾಫ್ಟ್ ಕರ್ನರ್ ಜಾಸ್ತಿ ಅನಿಸುತ್ತೆ ಸರ್, ಅವರು ಸಿ ಎಂ ವಿಚಾರದಲ್ಲಿ ಟಚ್ ಮಾಡಿದ್ಮೇಲೆ ನೀವು ಸ್ವಲ್ಪ ಅಗ್ರೆಸಿವ್ ಆಗಿದ್ದೀರಿ. ನೋಡಿ, ಅದು ಆ ರೀತಿ ನಾನು ಹೇಳೋದಿಲ್ಲ. ನಾವು ಈ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂಥೇಳಿ ನಾವು ಅದನ್ನು ನೀವು ಹೇಳಿದಾಗೆ ಸಾಫ್ಟು ಅಂತ ದ್ವೇಷದ ರಾಜಕಾರಣ ಮಾಡಬಾರ್ದು. ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು, ಆದರೆ ದ್ವೇಷದ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಈಗ ನಾವು ಅವರು ಅದನ್ನು ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೊರಟಾಗ ನಾವೇನು ಮಾಡಬೇಕು? ನಾವು ಅದನ್ನೇ ಮಾಡಬೇಕಲ್ಲ, ರಾಜಕಾರಣನೇ ಮಾಡ್ಬೇಕು ನಾವೇ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಮಾಜಿ ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ ಸರ್, ವಾಲ್ಮೀಕಿ ಕೇಸಲ್ಲಿ ಇಡಿ ಚಾರ್ಜ್ ಶೀಟಲ್ಲಿ ನಾಗೇಂದ್ರ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದೀವಿ, ನಾಗೇಂದ್ರ ಸೂಚನೆ ಮೇಲೆ ಹಣ ವರ್ಗಾವಣೆ ಆಗಿದೆ ಅಂತ ಉಲ್ಲೇಖ ಆಗಿದೆ ಸರ್. ಇರ್ಬೋದೇನು, ನೋಡಿಲ್ಲ ನಾನು ಇಡಿ ರಿಪೋರ್ಟ್ ಏನು ನಮಗೇನು ಬಂದಿಲ್ಲ. ಯಾವುದು ಎಸ್ ಐ ಟಿ ಮಾಡಿದ್ರಲ್ಲಿ ಅವರ ಹೆಸರೇ ಇಲ್ಲ, ಅವ್ರು ಇರಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಅವರು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಲ್ವಾ ಅದು, ಅದರಲ್ಲಿ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಈಗ ಇಡಿನವ್ರು ಇದೆ ಅಂತ ಹೇಳಿದ್ರೆ ಅದೇ ಆಗುತ್ತೆ, ಅವರು ಚಾರ್ಜ್ ಶೀಟ್ ಹಾಕ್ಬೇಕಲ್ಲ. ಒಂದೇ ಕೇಸು ಎರಡು ಡಿಫ್ರೆಂಟ್ ಏನು ಮಾಡ್ತೀರಿ? ಇಡಿನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಆಮೇಲೆ CBIನವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ನಾವು SITನವರು ಇನ್ವೆಸ್ಟಿಗೇಷನ್, ಮೂರು ಏಜೆನ್ಸಿ ಇನ್ವೆಸ್ಟಿಗೇಷನ್ ಇದೆ ಸರ್. ಈಗ ಇಡಿ ರಾಜಕೀಯ ಪ್ರೇರಿತ ಅಂತ ಆರೋಪ ಮಾಡ್ತಾ ಇದ್ವಿ, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದು ಕೂಡ ರಾಜಕೀಯ ಪ್ರೇರಿತ ಅಂತನಾ ಏನು? ಅದನ್ನು ನೋಡಬೇಕು, ಯಾಕೆಂದರೆ ನಾನು ರಿಪೋರ್ಟ್ ನೋಡಿಲ್ಲ. ಈಗ ನೀವು ಹೇಳಿದ್ದೆ ಕೇಳಿದ್ದೆ ಅಷ್ಟೇ, ನನಗೆ ರಿಪೋರ್ಟ್ ಏನು ಯಾವುದು ನಮ್ಮ ಡಿಪಾರ್ಟ್ಮೆಂಟಿಗೆ ಯಾವುದು ರಿಪೋರ್ಟ್ ನಮ್ಮ ಸರ್ಕಾರಕ್ಕೇನು ರಿಪೋರ್ಟ್ ಬಂದಿಲ್ಲಲ್ಲ. ಆ ರಿಪೋರ್ಟ್ ಬಂದಾಗ ಅದರ ಬೇಸಿಸ್ ಮೇಲೆ ನಾವು ಕಮೆಂಟ್ ಮಾಡ್ಬೋದು, ಗೊತ್ತಿಲ್ಲದೆ ನಾನು ಸುಮ್ಮನೆ ಏನಂತ ಹೇಳ್ತೀನಿ. ಸರ್, ಭಾಸ್ಕರ್ ರಾವ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅಂದರೆ BJP ಕಚೇರಿಗೆ ಸರಿಯಾದಂಥ ಭದ್ರತೆಯನ್ನು ಕೊಡ್ತಿಲ್ಲ ಅನ್ನೋಂಥದ್ದು. ಸೊ ಗೃಹ ಸಚಿವರು ಸಂಪೂರ್ಣವಾಗಿ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಸೊ ಕೇವಲ ಗೋಡಂಬಿ ಮತ್ತು ದ್ರಾಕ್ಷಿ ಗೃಹ ಸಚಿವರು ಅಂತ ಹೇಳಿದ್ದಾರೆ. ಈಗ ನಾನು ಕಮೆಂಟ್ ಮಾಡೋದು ಅಷ್ಟು ಸಮಂಜಸವಾಗಿರೋದಿಲ್ವೋ ಏನೋ, ಅವರೇ ಕಮಿಷನರ್ ಇದ್ದರು, ಅವರು ಹಿರಿಯ ಅಧಿಕಾರಿಗಳಾಗಿ ADGP ಲೆವೆಲ್ನಲ್ಲಿ ಅವರು ಇದ್ದರು. ಈಗ ನಾನು ಅವರ ಕಾಲದಲ್ಲೆಲ್ಲ ಏನೇನು ಅನ್ನೋದನ್ನೆಲ್ಲ ಹೇಳಬೇಕಾ? ಇದು ವಿಚ್ ಹಂಟಿಂಗ್ ಅಂತೀವಿ, ಅದೆಲ್ಲ ಆಗೋದು ಸರಿ ಇಲ್ಲ. ಒಟ್ಟಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ, ಕಠಿಣವಾದ ನಿರ್ಧಾರಗಳನ್ನು ತಗೊಂಡಿದ್ದೇವೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೋಗ್ತಕ್ಕಂಥ ಅನೇಕ ಘಟನೆಗಳನ್ನು ಮುಲಾಜಿಲ್ಲದೆ ನಾವು ಕ್ರಮ ತಗೊಂಡಿದ್ದೇವೆ. ಅದು ಯಾವುದು 1, 2, 3, 4 ನಾನು ಬೇಕಾದರೆ ಪಟ್ಟಿ ಮಾಡಿ ಕೊಡ್ತೇನೆ ನಿಮ್ಗೆ. ಯಾವುದು ಮುಲಾಜಿಲ್ಲದೆ ನಾವು ಇವತ್ತು ಅವರು ರಾಮೇಶ್ವರ ಕೆಫೆ ವಿಚಾರ ಮಾತಾಡ್ತಾರೆ, ರಾಮೇಶ್ವರ ಕೆಫೆ ತಕ್ಷಣ ವಿತಿನ್ ನೋ ಟೈಮ್ ಕರ್ನಾಟಕ ಪೊಲೀಸ್ನವರು ಅವರನ್ನು ಟ್ರ್ಯಾಕ್ ಮಾಡಿದರು. ಟ್ರ್ಯಾಕ್ ಮಾಡಿ ಅವನು ಯಾದಗಿರಿಗೆ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಹೋಗೋವರೆಗೂ ಕೂಡ ನಾವು ಟ್ರ್ಯಾಕ್ ಮಾಡಿ ಕರ್ನಾಟಕ ಪೊಲೀಸ್ನವ್ರು ಮಾಡಿದ ನಂತರ NIA ಬಂತು. NIAಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು? ಕರ್ನಾಟಕ ಪೊಲೀಸ್ನವರೇ ಕೊಟ್ಟಿದ್ದು. ಆ ಆಧಾರದ ಮೇಲೆ ಅವ್ರು ಹೋಗಿ ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹಿಡ್ಕೊಂಡು ಬಂದರು ಅಂತ ಬಿಟ್ಟರೆ, ನಾವು ಬೇಸಿಕ್ ಇನ್ಫಾರ್ಮೇಷನ್, ಅವ್ನು ಕ್ಯಾಪ್ ಹಾಕ್ಕೊಂಡಿದ್ದ, ಮಗ ತಮಿಳ್ನಾಡಲ್ಲಿ ಕ್ಯಾಪ್ ಪರ್ಚೇಸ್ ಮಾಡ್ದ, ಆ ಕ್ಯಾಪ್ನಿಂದ ನಾವು ಅವನನ್ನು ಡಿಟೆಕ್ಟ್ ಮಾಡಿದ್ವಿ, ಆಮೇಲೆ ಅವನು ಯಾವ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಾವು NIAನವ್ರಿಗೆ ಕೊಡಲಿಲ್ಲ, ಫೀಡ್ ಮಾಡಲಿಲ್ವ. ಅದ್ರ ಜೊತೆಗೆ ಇವತ್ತು ದರ್ಶನ್ ಅವ್ರ ಕೇಸ್ನಲ್ಲಿ ನಾವು ಕಾನೂನು ಕ್ರಮ ಸರಿಯಾಗಿ ತೊಗೊಂಡಿಲ್ವ ಇಲ್ಲಿವರೆಗೂ?
ಅಥವಾ ಬೇರೆ ಬೇರೆ ಕೇಸ್ನಲ್ಲಿ ಕೂಡ ನಾವು ಯಾವುದೇ ಮುಲಾಜಿಲ್ಲದೆ ಇವತ್ತು ಮಾಡಿದ್ದೀವಿ. ಯಾವುದೇ ಕೂಡ ಇವತ್ತು ಗಣೇಶನ ಹಬ್ಬ ನಡೀತಾ ಇದೆ, ಇಲ್ಲಿವರೆಗೂ ಗಣೇಶನ ಕೃಪೆಯಿಂದ ಯಾವ ಘಟನೆಗಳು ನಡೆಯೋಕೆ ಬಿಟ್ಟಿಲ್ಲ. ನಾವು ಎಲ್ಲ ಕಡೆ ಫೋರ್ಸ್ ಡಿಪ್ಲಾಯ್ ಮಾಡಿದ್ದೇವೆ, ಮುಂಜಾಗ್ರತಾ ಕ್ರಮ ತಗೊಂಡಿದ್ದೇವೆ. ಸುಮ್ಮನೆ ಹೇಳಬೇಕು ಅಂದರೆ ನಾನು ತೆಗಿಬೇಕಾಗ್ತದೆ, ನಾನು ಕೂಡ ಎಲ್ಲ ಅವ್ರ ಕತಿಗಳನ್ನ. ನೋಡಿ ಅಂದ್ರೆ ಅವರಿದ್ದಾಗೂ ಇತ್ತಲ್ವಾ, ಅವ್ರ ಕಮಿಷನರ್ ಇದ್ದಾಗ ಇರ್ಲಿಲ್ವಾ ಅವರು? ಅಲ್ಲ ರೀ, ಕಮಿಷನರ್ ಇದ್ದಾಗ ಇತ್ತೋ ಇಲ್ವೋ? ಭಾಸ್ಕರ್ ರಾವ್ ಕಮಿಷನರ್ ಇದ್ದಾಗ ಇತ್ತ ಇಲ್ವಾ? ಅಂದರೆ ಅವರು ಅದನ್ನ ವಸೂಲಿಗೆ ಇಟ್ಕೊಂಡಿದ್ರ? ಅಲ್ಲಲ್ಲ, ಈ ರಾಜಕಾರಣಿ ಆಗಿದ್ದಾರೆ ಪಾಪ, ಅದನ್ನ ಹೇಳಬೇಕು ಹೇಳ್ತಾರೆ. ಅವರು ಅಧಿಕಾರಿಯಾಗಿದ್ದಾಗ ಸಿ ಸಿ ಬಿ ಪೊಲೀಸ್ ಇತ್ತಲ್ವಾ? ಇತ್ತು ಅಂತ ಒಪ್ಕೊಳ್ಳೋದಾದರೆ ನೀವು ಅದನ್ನು ನೀವು ಕೂಡ ಅದಕ್ಕೆ ಇಟ್ಕೊಂಡಿದ್ರಾ? ಹಾಂ, ವಸೂಲಿಗೆ ಇಟ್ಕೊಂಡಿದ್ರಾ? ಪ್ರಶ್ನೆಗಳು ಬದ್ವ ಆಗ್ತವೆ, ಹೇಳೋದು ಸುಲಭ, ಯಾರು ಬೇಕಾದ್ರೂ ಹೇಳ್ಬೋದು. ದರ್ಶನ್ ಕೇಸಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಅನ್ನೋದೇನಾದರೂ ಅದನ್ನು ತೀರ್ಮಾನ ಮಾಡ್ತಾರೆ. ಕೋರ್ಟ್ ತೀರ್ಮಾನ ಮಾಡಿದ್ರು, ಅದು ಒಂದು ಚಿಂತನೆ ಇದೆ. ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸ್ ಏನು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಎಫೆಕ್ಟಿವ್ ಆಗಿ, ಅದನ್ನು ಏನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.